ಈ ಮುಂಚೆನೇ ಸುಮಾರು 1 ವರ್ಷದಿಂದ ಹೆಬ್ಬಾಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಉಪಚುನಾವಣೆ ಬರ್ತದೆ ಅಂತ ನಮಗೇನು ಗೊತ್ತಿದ್ದಿದ್ದಲ್ಲ. ಮುಂದೆ ಬರೋ ಸಾರ್ವತ್ರಿಕ ಚುನಾವಣೆ 2018 ಚುನಾವಣೆಗೆ ಒಂದು ದೃಷ್ಟಿಲಿ ಇಟ್ಕೊಂಡು ನಾವೆಲ್ಲ ಕೆಲಸಗಳು ಮಾಡ್ತಾಯಿದ್ವಿ. ನಾನು ನಮ್ಮ ಸ್ನೇಹಿತರು ಯಾರು ಹೆಬ್ಬಾಳ ಕ್ಷೇತ್ರದಲ್ಲಿರೋ ಎಲ್ಲ ಕಾಂಗ್ರೆಸ್ಗಳ ನಾಯಕರುಗಳ ಜೊತೆಯಲ್ಲಿ ನಾನು ಸೇರಿ ಕೆಲಸ ಮಾಡ್ತಾಯಿದ್ದೆ. ಆದ್ದರಿಂದ ನನಗೇನಿದು ವಸ್ತು ಅನ್ನಿಸ್ತಾ ಇಲ್ಲ. ಏನು ರೆಗ್ಯುಲರಾಗಿ ಏನು ಕೆಲಸ ಮಾಡ್ತಾಯಿದ್ವಿ ಅದನ್ನು ಸ್ವಲ್ಪ ಸ್ಪೀಡಪ್ ಮಾಡಿದ್ದೀವಿ ಅಷ್ಟೇ. ಸರ್, ಒಂದು ವೇಳೆ ಪಕ್ಷದ ವರಿಷ್ಠರು ಆ ಒಂದು ನಿರ್ಧಾರ ತಗೊಂಡು ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ತಾವು ಪಕ್ಷದ ಒಂದು ತತ್ವ ಸಿದ್ಧಾಂತಗಳಿಗೆ ಕಟಿಬದ್ಧ ಕೆಲಸ ಮಾಡ್ತೀರಾ? 100ಕ್ಕೆ 100 ಇದು ಸತ್ಯ. ನನಗೆ ಟಿಕೆಟ್ ಕೊಡಲಿ, ಕಾಂಗ್ರೆಸ್ ಪಕ್ಷದಿಂದ ಯಾರಿಗಾದರೂ ಟಿಕೆಟ್ ಕೊಡಲಿ, ನಾನು ಕೆಲಸ ಮಾಡೋಕ್ಕೆ ಸದಾ ಸಿದ್ಧ ಇರ್ತೀನಿ. ನಂದು ಒಂದೇ ಉದ್ದೇಶ, ಹೆಬ್ಬಾಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅನ್ನೋದು ಅಷ್ಟೇ. ಸರ್, ತಾವು ಒಂದು ವೇಳೆ ಟಿಕೆಟ್ ತೊಗೊಂಡು ಗೆದ್ದು ಬಂದರೆ ಮೊದಲನೇದಾಗಿ ಯಾವುದಕ್ಕೆ ಆದ್ಯತೆ ಕೊಡ್ತೀರಾ ಕ್ಷೇತ್ರದಲ್ಲಿ? ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ನಾನು ಈ ರಸ್ತೆಗಳು ಸ್ವಲ್ಪ ಭಾಳ, ಒಂದು 2 ವರ್ಷದಿಂದ ರಸ್ತೆಗಳೇ ಅಲ್ಲಿ ಭಾಳ ಕೆಟ್ಟದಾಗಿ ಮೇಲ್ಮೇಲೆ ರಸ್ತೆಗಳು ನೋಡೋಕೆ ಚೆನ್ನಾಗಿ ಕಾಣಿಸ್ತವೆ, ಬಟ್ ಒಳಗಡೆ ಗಲ್ಲಿಗಳಲ್ಲಿ ಎಲ್ಲ ರಸ್ತೆಗಳ ಸಮಸ್ಯೆ ಇದೆ, ಮತ್ತು ಕೆಲವು ಜಾಗಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಇವೆರಡಕ್ಕೂ ನಾನು ಮತ್ತು ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಹೆಚ್ಚು ಆದ್ಯತೆ ಅದಕ್ಕೆ. ಹೆಬ್ಬಾಳ ಕ್ಷೇತ್ರದ ಮತದಾರರಿಗೆ ತಾವು ಏನನ್ನು ಹೇಳಕ್ಕೆ ಬಯಸ್ತೀರಾ? ಹೆಬ್ಬಾಳ ಕ್ಷೇತ್ರದ ಮತದಾರರಲ್ಲಿ ನಾನು ಇಷ್ಟೇ ಮನವಿ, ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ ಸಿದ್ದರಾಮಯ್ಯ ಸಾಹೇಬರು ಮಾಡಿರುವಂಥ ಈ ಜನಪರ ಕಾರ್ಯಕ್ರಮಗಳಿಗೆ ತಾವೆಲ್ಲ ಒಂದು ಇನ್ನೂ ತಮ್ಮ ಕಡೆಯಿಂದ ಒಂದು ಸಪೋರ್ಟಾಗಿ ತಾವು ಕಾಂಗ್ರೆಸ್ ಪಕ್ಷದ ಶಾಸಕರನ್ನಾಗಿ ಮಾಡಿದಲ್ಲಿ ತಮ್ಮ ಕ್ಷೇತ್ರನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಆಗಿ ಮಾಡ್ತೀನಿ ಅನ್ನೋದೇ ನನ್ನ ಒಂದು ಅವರಿಗೆ ನನ್ನ ಮನವಿ. ಹೆಬ್ಬಾಳ ಕ್ಷೇತ್ರ ಜನತೆಗೆ ನನ್ನ ಮನವಿ ಅಷ್ಟೇ.